ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಸುಮಾ ಟಾಕ್ಸ್. ನಾನು ನಿಮ್ಮ ಸುಮಾ. ಈ ವಿಡಿಯೋಲಿ ನಾನು ಯಾವ ರೀತಿಯಾಗಿ ಅಂದರೆ ತ್ರೀ ಸಿಂಪಲ್ ವೇಸಲ್ಲಿ ಅಂದರೆ ತ್ರೀ ವೇಸಲ್ಲಿ ಯಾವ ರೀತಿಯಾಗಿ ಬಾಬಿನ್ಗೆ ಥ್ರೆಡ್ ಸುತ್ತಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ತ್ರೀ ವೇಸಲ್ಲಿ ನಾನು ಬಾಬಿನ್ಗೆ ಥ್ರೆಡ್ ಸುತ್ತಕೊಳ್ಳೋದು ಹೇಳ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ಬಿಗಿನರ್ಸ್ಗೆ ನಾನು ಹೇಳ್ಕೊಡ್ತಾರೆ, ತುಂಬಾ ಸುಲಭವಾಗಿ ಈ ರೀತಿಯಾಗಿ ಬಾಬಿನ್ಗೆ ನೀವು ಥ್ರೆಡ್ ಏನಿದೆ ಅದನ್ನು ಈಸಿಯಾಗಿ ಸುತ್ತಕೊಳ್ಬೋದು. ಫಸ್ಟ್ ಮೆಥಡ್ ನೋಡಿ, ಮೊದಲಿಗೆ ನಾವು ದಾರ ಏನಿದೆ ತೊಗೊಂಡು ಈ ರೀತಿಯಾಗಿ ಅಂದರೆ ದಾರ ಮುಂದೆ ಬರೋ ಥರ ರೋಲ್ ಈ ರೀತಿಯಾಗಿ ಸಿಕ್ಕಿಸಿ, ಅದಾದ ನಂತರ ನೋಡಿ ಥ್ರೆಡ್ ಈ ರೀತಿಯಾಗಿ ಇರಬೇಕು. ನಾವು ಏನು ಹೇಳಿದ್ರೆ ಈ ಅಂದರೆ ಈ ರೀತಿಯಾಗಿ ಸುತ್ತ ಅಂದರೆ ರೌಂಡ್ ಬರಬೇಕು. ಹಾಗೆ ಇಟ್ಕೊಂಡು ಬಾಬಿನ್ ಏನಿದೆ ನಾವು ತೊಗೊಂಡು ಜಸ್ಟ್ ಈ ರೀತಿಯಾಗಿ ಬಾಬಿನ್ಗೆ ಕೈಯಿಂದ ಒಂದು 2-3 ಟೈಮ್ಸ್ ನಾವು ಹೀಗೆ ಸುತ್ತಕೊಳ್ಬೇಕು. ನೋಡಿ ಸ್ವಲ್ಪ ಅಂದರೆ 5-6 ಟೈಮ್ಸ್ ಸುತ್ತಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಜಾರೋಗೋದಿಲ್ಲ. ನೋಡಿ ಈಗೇನಿದೆ ಸ್ಟ್ರೈಟಾಗಿ ಈ ರೀತಿ ನಮ್ಮ ಕಡೆ ನಮ್ಮ ಸೈಡ್ ಇರಬೇಕಾಗುತ್ತೆ. ಹಾಗೆ ಇಟ್ಕೊಂಡು ಜಸ್ಟ್ ಇಲ್ಲೇನಿದೆ ಪ್ರೆಸ್ ಮಾಡ್ಕೊಳ್ಳಿ, ಅದು ಮೇಲೆ ಕೆತ್ತಿ ಪ್ರೆಸ್ ಮಾಡಿ. ನೋಡಿ ಥ್ರೆಡ್ ಏನಿದೆ ಇದು ನಮಗೆ ಸ್ಟ್ರೈಟಾಗಿರಬೇಕಾಗ, ವೀಲ್ ಸುತ್ತಿದಾಗ ಏನಾಗುತ್ತೆ ರೋಲ್ ಆಗಿದಾಗ ಅದು ಸುತ್ತಾ ಹೋಗುತ್ತೆ ನೀಟಾಗಿ. ಕೆಳಗಡೆ ನಮಗೆ ಈ ರೀತಿಯಾಗಿ ಕೊಟ್ಟಿರ್ತಾರೆ, ಅಲ್ಲಿ ಸಿಕ್ಸ್ಕೊಳ್ಬೇಕು. ಸಿಕ್ಸ್ ಆಗಿದೆ, ಸ್ಟ್ರೈಟಾಗಿರಲಿ. ಈಗ ವೀಲ್ ಸುತ್ತಾ ಜಸ್ಟ್ ಇಲ್ಲಿ ಏನಿದೆ ಬಾಬಿನ್ನ ಸಿಕ್ಸ್ ಇರ್ತೀರಲ್ವ ಅಲ್ಲಿ ಅದ್ರ ಪಕ್ಕದಲ್ಲಿ ಕಾಣಿಸ್ತಿರೋದನ್ನು ಜಸ್ಟ್ ಪ್ರೆಸ್ ಮಾಡಿ, ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬಾಬಿನ್ಗೆ ಥ್ರೆಡ್ ಸುತ್ತಕೊಳ್ತಾ ಹೋಗುತ್ತೆ. ನೋಡಿ ಇದು ಫಸ್ಟ್ ಮೆಥಡ್. ನೋಡಿ ಇದು ಬಾಬಿನ್ಗೆ ದಾರ ಸುತ್ತಾಗಿದೆ. ಇದೇ ಬಾಬಿನಲ್ಲೇ ಸೆಕೆಂಡ್ ಮೆಥಡ್, ಈಸಿ ಮೆಥಡ್ ಯಾವ ರೀತಿಯಾಗಿ ಅಂದರೆ ಅಲ್ಲಿ ಈಸಿಯಾಗಿ ಅಂದರೆ ಅಲ್ಲಿ ಸಿಕ್ಕಿಸ್ತೀರಾ ಕೈಯಲ್ಲೇ ಯಾವ ರೀತಿಯಾಗಿ ಸುತ್ತಕೊಳ್ಳುವುದು ಅಂತ ತೋರಿಸ್ತೀನಿ ಕೈಯಲ್ಲಿ ಹಿಡ್ಕೊಳ್ತಾ. ಮತ್ತು ಫಸ್ಟ್ ಟೈಮ್ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ ಮತ್ತು ಇನ್ಸರ್ಟ್ ಬಾಬಿನ್ನ ಮೆಷಿನ್ಗೆ ಇನ್ಸರ್ಟ್ ಮಾಡಿ ಫಸ್ಟ್ ಟೈಮ್ ಏನು ಮಾಡಿದ್ರಿ ಕೆಳಗಡೆ ಸಿಕ್ಕಿಸಿದ್ರಿ, ಇವಾಗೇನು ಸಿಕ್ಸೋ ಅಷ್ಟಿಲ್ಲ, ಜಸ್ಟ್ ಕೈಯಲ್ಲೇ ಹೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಜಸ್ಟ್ ವೀಲ್ ಟರ್ನ್ ಮಾಡಿದ್ರೆ ಅಂದರೆ ನಮ್ಮ ಕಡೆಗೆ ವೀಲ್ನ ಟರ್ನ್ ಮಾಡಬೇಕು, ಉಲ್ಟಾ ಟರ್ನ್ ಮಾಡಿದ್ರೆ ಏನಾಗುತ್ತಂದರೆ ಸುತ್ತಕೊಳ್ಳೋದಿಲ್ಲ. ನೋಡಿ ಟೈಟಾಗಿ ಇಟ್ಕೊಳ್ತಾ ಜಸ್ಟ್ ಈ ರೀತಿಯಾಗಿ ಕೊಡ್ತಾ ಇದ್ದರೆ ಬಾಬಿನ್ಗೆ ಈಸಿಯಾಗಿ ತುಂಬ ನೀಟಾಗಿ ಬಾಬಿನ್ಗೆ ಥ್ರೆಡ್ ಸುತ್ತಕೊಳ್ತಾ ಹೋಗುತ್ತೆ. ಯಾವಾಗಲೂ ಬಾಬಿನ್ಗೆ ಥ್ರೆಡ್ ನೀಟಾಗಿ ಸುತ್ತಕೊಂಡಿರಬೇಕು, ಇಲ್ಲ ಲೂಸಾಗಿ ಏನಾದರೂ ಸುತ್ತಕೊಂಡಿದ್ರೆ ಸ್ಟಿಚಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀಟಾಗಿ ಬರೋದಿಲ್ಲ, ಸ್ಟಿಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಈಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಹಾಗೆಯೇ ನನ್ನ ಥರ್ಡ್ ಮೆಥಡಲ್ಲಿ ಸಿಂಪಲಾಗಿ ಯಾವ ರೀತಿಯಾಗಿ ಸುತ್ತಕೊಳ್ಳೋದು ಅಂತ ನೋಡಿಸ್ತೇನೆ. ನೋಡಿ ಜಸ್ಟ್ ಏನಾದರೂ ಒಂದು ಸ್ಕ್ರೂ ಡ್ರೈವರ್ ಆಗಲಿ ಇಲ್ಲ ಮೊಳೆ ಆಗಲಿ ಏನಾದರೂ ಒಂದು ತೊಗೊಂಡು ನೀಡಲಾಗಿರ್ಬೋದು, ಮೊಳೆ ಆಗಿರ್ಬೋದು, ಇಲ್ಲ ಸ್ಕ್ರೂ ಡ್ರೈವರ್ ಏನಾದರೂ ತೊಗೊಂಡು ಬಾಬಿನಲ್ಲಿ ಹೋಲ್ ಇರುತ್ತಲ್ವ ಇಲ್ಲಿ ಸಿಕ್ಸ್ಕೊಂಡು ವೀಲ್ ತಿರುಗಿಸ್ತಾ ಜಸ್ಟ್ ವೀಲ್ ತಿರುಗಿಸ್ತಾ ವೀಲ್ಗೆ ಈ ರೀತಿ ಇಟ್ಕೊಳ್ಬೇಕು, ಸೆಂಟರಲ್ಲಿ ವೀಲ್ಗೆ ಸೆಂಟರಲ್ಲಿ ಇಟ್ಕೊಳ್ಬೇಕು. ನೋಡಿ ಎಷ್ಟು ಫಾಸ್ಟಾಗಿ, ಇದು ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಸುತ್ತಕೊಳ್ಳೋ ಅಂಥ ರೀತಿ ಇದು. ನೋಡಿ ಎಷ್ಟು ಫಾಸ್ಟಾಗಿ ಎಷ್ಟು ನೀಟಾಗಿ ಸುತ್ತಕೊಳ್ತಾ ಇದೆ ನೋಡ್ತಿದ್ದೀರಲ್ವಾ. ಈ ರೀತಿಯಾಗಿ ಮೂರು ವಿಧದಲ್ಲಿ ಅಂದರೆ ಥ್ರೀ ವೇಸಲ್ಲಿ ನೀವು ಬಾಬಿನ್ಗೆ ಥ್ರೆಡ್ನ ಈಸಿಯಾಗಿ ಸಿಂಪಲ್ಲಾಗಿ, ಬಿಗಿನರ್ಸ್ ಯಾರಿರ್ತೀರೋ ಹೊಸದಾಗಿ ಸ್ಟಿಚಿಂಗ್ ಕಲಿತಾ ಇರ್ತೀರೋ
ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿದ್ರಲ್ವಾ, ಈ ರೀತಿಯಾಗಿ ಮೂರು ಡಿಫ್ರೆಂಟ್ ವೇಸಲ್ಲಿ ನೀವು ಸಿಂಪಲ್ಲಾಗಿ ಮ್ಯಾನ್ಯಲ್ ಸೀವಿಂಗ್ ಮೆಷಿನಿಂದ ಬಾಬಿನ್ಗೆ ಥ್ರೆಡನ್ನು ಸುತ್ತಿಕೊಳ್ಬೋದು. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವ್ಯೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.